subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕ್ಯಾರೆಟ್ ಸ್ವೀಟ್ ಕಾರ್ನ್ ಸೂಪ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಕ್ಯಾರೆಟ್ ತಿನ್ನೋದ್ರಿಂದ ಅಥವಾ ಸೂಪ್ ಕುಡಿಯೋದ್ರಿಂದ ಬಾಡಿಯಲ್ಲಿ ಇಮ್ಯುನೈಸೇಷನ್ ಜಾಸ್ತಿ ಆಗುತ್ತೆ. ಈಗ ನೋಡಿ, ವಾಶ್ ಮಾಡಿ ಪೀಲ್ ಮಾಡಿರೋಂಥ ಕ್ಯಾರೆಟ್ನ ಗ್ರೇಟ್ ಮಾಡೋದು ತೋರಿಸಿದ್ದೀನಿ ನೋಡಿ. ನೋಡಿ, ಗ್ರೇಟೆಡ್ ಕ್ಯಾರೆಟ್ ಅಂತಿದೆ. ಇವಾಗ ಒಂದು ಕಪ್ ಅದೇ ಗ್ರೇಟೆಡ್ ಕ್ಯಾರೆಟ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು 1/3 ಕಪ್ಪು ಸ್ವೀಟ್ ಕಾರ್ನ್ ಇದೆಯಲ್ಲ ಅದರದ್ದು ಕಾಳುಗಳು ತೆಗೆದುಬಿಟ್ಟು ಹಾಕ್ಕೊಳ್ಳಿ. ಇವಾಗ ಅದಕ್ಕೆ 2 ಕಪ್ಪು ನೀರು ಹಾಕ್ಕೊಳ್ಳಿ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ 5 to 10 minutes ತನಕ ಕುಕ್ ಮಾಡಬೇಕಾಗತ್ತೆ. ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಕುಕ್ ಆಗಿದೆ ನೋಡಿ. ಸ್ವೀಟ್ ಕಾರ್ನ್ ಮಾತ್ರ ಕುಕ್ ಆಗಿರೋ ಚೆಕ್ ಮಾಡಬೇಕು, ಯಾಕಂದರೆ ಕ್ಯಾರೆಟ್ ಯಾವಾಗಲೂ ಕುಕ್ ಆಗಿರುತ್ತೆ. ಈಗ ನೋಡಿ, ಅದನ್ನು ಒಂದು ಇದರಲ್ಲಿ ಜರಡಿಲಿ ಸ್ಟೀವ್ನಲ್ಲಿ ಪಾಸ್ ಮಾಡ್ಕೊಳ್ಳಿ, ಯಾಕಂದರೆ ಸ್ಟಾಕ್ ನಾವು ಆಮೇಲೆ ಯೂಸ್ ಮಾಡೋದು. ಇದನ್ನು ಮಾತ್ರ ಮಿಕ್ಸಿಗೆ ಹಾಕ್ಬಿಟ್ಟು ಪ್ಯೂರಿ ಮಾಡಬೇಕಾಗತ್ತೆ. ಈಗ ನೋಡಿ, ಕುಕ್ ಮಾಡಿರೋ ವೆಜಿಟೇಬಲ್ಸ್ ಎರಡನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಫೈನಾಗಿ ಪ್ಯೂರಿ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಪ್ಯೂರಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಪ್ಯೂರಿ ರೆಡಿ ಆಯಿತು. ಮತ್ತು ಸ್ಟಾಕ್ ಇದೆಯಲ್ಲ ಅದರದ್ದು, ಅದನ್ನು ಒಂದು ಬದಿಲಿಟ್ಟಿದ್ದೀವಿ ನಾವು. ಈಗ ಅದಕ್ಕೆ ಒಂದು ಪ್ಯಾನಿಗೆ 2 teaspoons ಬೆಣ್ಣೆ ಹಾಕ್ಕೊಳ್ಳಿ. ಅದು ಕರಗತ್ತಲು ಅದಕ್ಕೊಂದು ಪಲಾವ್ ಎಲೆ ಆರ್ ಬೇ ಲೀಫ್ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಅದ್ರಲ್ಲಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಗಾರ್ಲಿಕ್ ಇರುತ್ತಲ್ಲ 4 pods, ಅದು ಪೂರ ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿ. ತುಂಬ ಕ್ರಿಸ್ಪಿ ಆಗಬೇಕಂತಿಲ್ಲ, ಇವಾಗ ನೀರುಳ್ಳಿ ಹಾಕಿದ ಮೇಲೆ ಒಟ್ಟಿಗೆ ಕ್ರಿಸ್ಪಿ ಆಗುತ್ತೆ. ಇವಾಗ ನೀರುಳ್ಳಿ ಹಾಕ್ಕೊಳ್ಳಿ 1/3 cup ಸಪೂರ ಚಾಪ್ ಮಾಡಿರೋದು. ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಪಲಾವ್ ಎಲೆ ಬದಿಲಿಟ್ಟಿದ್ದೀನಿ, ಯಾಕಂದರೆ ಇಟ್ ಶುಡ್ ನಾಟ್ ಬಿ ಬರ್ಂಟ್ ಅಂತ. ಇವಾಗ ನೋಡಿ, ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಯಿತು. ನೋಡಿದ್ರ ಆನಿಯನ್ ಎಲ್ಲ ಲೈಟ್ ಬ್ರೌನ್ ಆಗಿ ಚೆನ್ನಾಗಿ ಕ್ರಿಸ್ಪಿ ಆಯಿತು. ಇವಾಗ ಅದನ್ನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಯಾವ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದಿಲ್ಲ ಅದನ್ನು ಗ್ಯಾಸ್ ಮೇಲೆ ಇಡಿ. ಅದೇ ಬೌಲಿಗೆ ಎಲ್ಲ ಪ್ಯೂರಿನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಫ್ರೈ ಮಾಡಿರೋದು ಇದೆಯಲ್ಲ ಆನಿಯನ್ ಗಾರ್ಲಿಕ್, ಅದ್ರ ಜೊತೆ ಇದನ್ನ ಚೆನ್ನಾಗಿ ಒಂದ್ಸತಿ ಕಂಬೈನ್ ಮಾಡಲಿಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಮಿಕ್ಸಿ ತೊಳೆದಿರೋ ನೀರಿದೆಯಲ್ಲ ಬೌಲಿನಲ್ಲಿ, ನೀರಿರುತ್ತಲ್ಲ ಅದನ್ನು ಚೆನ್ನಾಗಿ ಇದು ಮಾಡಿಬಿಟ್ಟು ಆ ನೀರನ್ನ ಹಾಕ್ಕೊಳ್ಳಿ. ವೆಜಿಟೇಬಲ್ ಸ್ಟಾಕು ಅದು ಒಟ್ಟಿಗೆ ಹಾಕಿದ್ದೀನಿ. ಮತ್ತು ಅದನ್ನ ಇವಾಗ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಇವಾಗ ಅದು ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು, ಯಾಕಂದರೆ ತುಂಬ ಥಿಕ್ ಆಗೋದಕ್ಕಿಂತ ಒಂದು ಸ್ವಲ್ಪ ಹಾಕ್ಕೋಬೋದು ನಾವು. ನೋಡಿ, ಇನ್ನೊಂದು ಸ್ವಲ್ಪ ಅಡಿಷ್ನಲ್ ನೀರು ಹಾಕ್ತಾ ಇದ್ದೀನಿ. ಇವಾಗ ಸಾಕು. ಮೋಸ್ಟ್ಲಿ ಸಾಲ್ಟ್ ಹಾಕಿ, ಉಪ್ಪು 1/2 teaspoon, ಮತ್ತು ಪೆಪ್ಪರ್ ಪೌಡ್ರ್ 3/4 teaspoon ಹಾಕಿ, ಯಾಕಂದರೆ ನಮ್ಮ ಮನೆಯಲ್ಲೇ ಆಗಿದ್ದು ಅದು ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಖಾರ ಇದೆ, ಅದು ಸಾಕಾಗುತ್ತೆ ಅಂತ ಅಷ್ಟೇ ಹಾಕಿದ್ದೀನಿ. ಈಗ ನೋಡಿ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಮಾಡೋ ತನಕ ಮಿಕ್ಸ್ ಮಾಡ್ಕೊಳ್ಳಿ 2 to 3 minutes ಲೋ ಫ್ಲೇಮಲ್ಲಿ. ಫೈನಲಿ ಚೆಕ್ ಮಾಡ್ಕೊಳ್ಳಿ, ಸಾಲ್ಟ್ ಎಲ್ಲ ಸಾಕಾಗಿದೆಯಾ ಅಂತಂದ್ಬಿಟ್ಟು. ಈಗ ನೋಡಿ, ರೆಡಿ ಯಮ್ಮಿ ಕ್ಯಾರೆಟ್ ಸ್ವೀಟ್ ಕಾರ್ನ್ ಸೂಪ್ ರೆಡಿ ಆಗಿದೆ. ಇದನ್ನು ನಾನು ಅಮೂಲ್ ಕ್ರೀಮ್ ಇದೆಯಲ್ಲ ಅದ್ರ ಜೊತೆ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರುತ್ತೆ. ನನ್ನ ಚೆನ್ನಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.